ಜಿಲ್ಲೆ ಗ್ರೂಪ್ ಆಯೋಜನೆ ಜನಮನ ಸೆಳೆದ ಕರ್ನಾಟಕದ ಅತಿದೊಡ್ಡ ಎತ್ತಿನ ಕುದುರೆ ಗಾಡಿ ಷರತ್ತು. ಚಿಕ್ಕೋಡಿ ಜಿಲ್ಲೆ ಗ್ರೂಪ್ ಹಾಗೂ ಸಂಸದ ಕ್ರೀಡೋತ್ಸವ ಅಂಗವಾಗಿ ಹಮ್ಮಿಕೊಂಡ ರಾಷ್ಟ್ರಮಟ್ಟದ ಬಡಿಗ ಬಾರ್ಕೋಲ್ ರಹಿತ ಎತ್ತಿನ ಮತ್ತು ಕುದುರೆ ಗಾಡಿ ಷರತ್ತು ಜನಮನ ಸೆಳೆದವು. ಚಿಕ್ಕೋಡಿ ತಾಲೂಕಿನ ಎಕ್ಸಾಂಬ ಮಲ್ಲಿಕವಾಡ ಷರತ್ತು ಮೈದಾನದಲ್ಲಿ ನಡೆದ ಗಾಡಿ ಸ್ಪರ್ಧೆ ಲಕ್ಷಾಂತರ ಕ್ರೀಡಾ ಪ್ರೇಮಿಗಳನ್ನು ರಂಜಿಸುವುದು. ಸ್ಪರ್ಧೆ ಪಟ್ಟು 38 ಲಕ್ಷ ರೂಪಾಯಿ ಬಹುಮಾನ ರೈತರು ಪಡೆದರು. ಪ್ರಥಮ ಸ್ಥಾನ ಎತ್ತಿನ ಗಾಡಿ ಸಾಮಾನ್ಯ ವಿಭಾಗದಲ್ಲಿ ಕೊಲ್ಹಾಪುರ ದಾನೋಳಿಯ ಬಂಡ ಕಿಲಾರಿ ಎತ್ತುಗಳು ಪ್ರಥಮ ಸ್ಥಾನ ಪಡೆದವು. 11 ಲಕ್ಷ ರೂಪಾಯಿ ಬಹುಮಾನ ಪಡೆದರು. ದ್ವಿತೀಯ ಸ್ಥಾನ ಬಾಳು ಹಜಾರೆ ಶಿರೂರು ದ್ವಿತೀಯ ಸ್ಥಾನ ಗಳಿಸಿ 5 ಲಕ್ಷ ರೂಪಾಯಿ ಬಹುಮಾನ ಪಡೆದರು. ತೃತೀಯ ಸ್ಥಾನ ಪರಿಟ ಗ್ರಾಮದ ಸಚಿನ್ ಪಾಟೀಲ್ ತೃತೀಯ ಸ್ಥಾನ ಗಳಿಸಿ 3 ಲಕ್ಷ ರೂಪಾಯಿ ಬಹುಮಾನ ಪಡೆದುಕೊಂಡರು. ನಾಲ್ಕನೆಯ ಬಹುಮಾನ ತಾಶಿಯ ಉಮೇಶ ಜಾಧವ್ ಯತ್ನಗಾಡಿ ಪಡೆದು 2 ಲಕ್ಷ ಬಹುಮಾನ ಪಡೆದರು. ಕರ್ನಾಟಕದ ಕುದುರೆ ಗಾಡಿ ಷರತ್ತಿನಲ್ಲಿ ಭಾವನ ಸೌದತ್ತಿ ಶಿವಾಜಿ ಸಡಕೆ ಕುದುರೆ ಗಾಡಿ ಮೊದಲ ಸ್ಥಾನ ಪಡೆದು 1 ಲಕ್ಷ ಬಹುಮಾನ ಪಡೆದರು. ಕುದುರೆ ಗಾಡಿ ದ್ವಿತೀಯ ಸ್ಥಾನವನ್ನು ಮಾರುತಿ ರಸ್ತೆ ಸಂಕೇಶ್ವರ 75,000 ರೂಪಾಯಿ ಬಹುಮಾನ ಪಡೆದರು. ಕುದುರೆ ಗಾಡಿ 3ನೇ ಸ್ಥಾನವನ್ನು ದತ್ತು ಭೀಮ್ ಪಾಟೀಲ್ ಕೊನ್ನೂರ್ ಇವರು 50,000 ರೂಪಾಯಿ ಬಹುಮಾನ ಪಡೆದರು. ಕುದುರೆ ಗಾಡಿ 4ನೇ ಸ್ಥಾನ ಬಾಬಾ ಸಾಹೇಬ್ ಪಾಟೀಲ್ ನಾಗ್ನೂರು ಇವರು 25,000 ರೂಪಾಯಿ ಬಹುಮಾನ ಪಡೆದರು. ಕರ್ನಾಟಕ ಎತ್ತಿನ ಗಾಡಿ ಷರತ್ತಿನಲ್ಲಿ ಯರಗಟ್ಟಿಯ ಅಜಿತ ದೇಸಾಯಿ ಪ್ರಥಮ ಸ್ಥಾನ ಪಡೆದು 5 ಲಕ್ಷ ರೂಪಾಯಿ ಪಡೆದರು. ಹಳದಟ್ಟಿಯ ದರ್ಯಪ್ಪ ಸಂಗಪ್ಪ ಪುಂಡಗೇಜ್ 2ನೇ ಸ್ಥಾನ ಪಡೆದು 3 ಲಕ್ಷ ಬಹುಮಾನ ಪಡೆದರು. ಮಲ್ಲಿಕವಾಡದ ಮಹಾದೇವ್ ಗಜಬರ್ ಎತ್ತು 3ನೇ ಸ್ಥಾನ ಪಡೆದು 2 ಲಕ್ಷ ಬಹುಮಾನ ಪಡೆದರು. ಅಥಣಿ ತಾಲೂಕಿನ ಹಬ್ಬಿಹಾಳ 3ನೇ ಸ್ಥಾನ ಪಡೆದು 1 ಲಕ್ಷ ಬಹುಮಾನ ಪಡೆದರು. ಸಾಮಾನ್ಯ ಕುದುರೆ ಗಾಡಿ ಷರತ್ತಿನಲ್ಲಿ ಫಲಿತಾಂಶ ಪ್ರಥಮ ಸ್ಥಾನ ಮಹಾರಾಷ್ಟ್ರದ ಸಂಗಮವಾಡಿಯ ಮಂಗಲ ಕುದುರೆ ಗಾಡಿ ಪ್ರಥಮ ಸ್ಥಾನ ಪಡೆದು 1 ಲಕ್ಷ ರೂಪಾಯಿ ಬಹುಮಾನ ಪಡೆದರು. 2ನೇ ಸ್ಥಾನ ಯಡಿಯೂರವಾಡಿಯ ರಸ್ತುಮ್ ಕುದುರೆ ಗಾಡಿ 75,000 ರೂಪಾಯಿ ಬಹುಮಾನ ಪಡೆದರು. 3ನೇ ಸ್ಥಾನ ಲಗ್ಮಣ್ಣ 50,000 ರೂಪಾಯಿ ಬಹುಮಾನ ಪಡೆದರು. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡಿ, ಲೋಕಸಭೆ ಮತಕ್ಷೇತ್ರದ ಪ್ರತಿಯೊಂದು ವಿಧಾನಸಭೆ ಮತ್ತು ಕ್ಷೇತ್ರದಲ್ಲಿ ಬೇರೆ ಬೇರೆ ಪ್ರತ್ಯೇಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು. ಗ್ರಾಮೀಣ ರೈತರ ಮನೋಭಾವ ಹೆಚ್ಚಿಸಲು ಗಾಡಿ ಷರತ್ತು ಆಯೋಜನೆ ಸಹಕಾರ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ಸಂಸದರು ಸಂಸ್ಕೃತಿ ಕ್ರೀಡಾ ಮಹೋತ್ಸವದ ಅಂಗವಾಗಿ ಲೋಕಸಭೆ ಕ್ಷೇತ್ರದಲ್ಲಿ ಕ್ರೀಡಾ ಸಂಸ್ಕೃತಿ ಕಾರ್ಯಕ್ರಮ ಆಯೋಜನೆ ಮಾಡಿ ಯುವಕ ಯುವತಿಯರಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಜಿಲ್ಲೆ ಗ್ರೂಪ್ ವತಿಯಿಂದ ಅನೇಕ ಸೇವೆ ಮಾಡಲಾಗಿದೆ. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಂಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರೈತರು ಈ ದೇಶದ ಬೆನ್ನೆಲುಬು. ರೈತರಿಗೆ ಪ್ರೋತ್ಸಾಹ ನೀಡಲು ಗಾಡಿ ಷರತ್ತು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಎರಡೂ ರಾಜ್ಯ ಕ್ರೀಡಾಪ್ರೇಮಿಗಳಿಗೆ ಈ ಷರತ್ತು ಯೋಜನೆ ಮಾಡಲಾಗಿದೆ ಎಂದರು. ಕ್ಯಾರಗುಡದ ಅಭಿನವ ಮಂಜುನಾಥ ಸ್ವಾಮಿ, ಜ್ಯೋತಿ ಪ್ರಸಾದ ಜಿಲ್ಲೆ ವಿಶ್ವನಾಥ ಕಂತೆ, ಅಪ್ಪ ಸಾಹೇಬ ಜಿಲ್ಲೆ ಹಲಸಿದ್ದನಾಥ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು, ಎಂಪಿ ಪಾಟೀಲ್, ಉಪಾಧ್ಯಕ್ಷರಾದ ಪವನ್ ಪಾಟೀಲ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಎಕ್ಸಂಬಾದಲ್ಲಿ ಎಕ್ಸಂಬ ರೇಸಿಂಗ್ ಅಸೋಸಿಯೇಷನ್, ಕನ್ನಡಿ ರೇಸಿಂಗ್ ಅಸೋಸಿಯೇಷನ್, ಜೊಲ್ಲೆ ಗ್ರೂಪ್ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ಬರ್ತಕ್ಕಂಥ ಎಲ್ಲ ರೈಲ್ಗಾಡಿ ಶರತ್ ಅಸೋಸಿಯೇಷನ್ ಕರ್ತೆ ಇವತ್ತು ನಾವು ಎಕ್ಸಂಬ ವೀರೇಶ್ವರ ಜಾತ್ರೆಯ ನಿಮಿತ್ತವಾಗಿ ಇಲ್ಲಿ ಹಮ್ಮಿಕೊಂಡಿದ್ದೆವು. ಅದಕ್ಕೆ ಉತ್ಸಾಹಪೂರ್ವಕ ಆದ ಒಂದು ಉತ್ಸಾಹ ಮತ್ತು ಜನರ ಪ್ರೋತ್ಸಾಹ ನೋಡಿದ್ರೆ ಈ ಒಂದು ದೇಶೀಯ ಆಟ ಅದರ ರೈತರಿಗೋಸ್ಕರ ಯಾವುದೇ ಗ್ರೌಂಡ್ ಹತ್ತುವುದಿಲ್ಲ, ಯಾವುದೇ ಲೈಟ್ ಹತ್ತುವುದಿಲ್ಲ. ಒಂದು ಓಪನ್ ಗ್ರೌಂಡ್ದಲ್ಲಿ ಈ ನಡೀತಕ್ಕಂಥ ಇಂಥ ಒಂದು ಗಾಡಿ ಷರತ್ತುಗಳನ್ನು ನೋಡಲು ಜನಸಾಗರವೇ ಬಂದದ್ದು ನೋಡಿದ್ರೆ ಇದಕ್ಕೆ ಬಹಳ ಅವಶ್ಯಕತೆ ಅದ ಅನ್ಸ. ಆದ ಕಾರಣ ಜಲ್ಲೆ ಗ್ರೂಪ್ ಕರ್ತೆ ನಾವು ಈಗಾಗಲೇ ಈ ಸ್ಪರ್ಧೆಗಳನ್ನ ಈಗಾಗಲೇ ಕಬಡ್ಡಿ ಇರ್ಬೋದು, ಕುಂಟಾಟ ಇರ್ಬೋದು, ಇಂಥ ಹತ್ತು ಹಲವಾರು ಕ್ರೀಡೆಗಳನ್ನ ಹೆಮ್ಮಿಕೊಳ್ಳುತ್ತಾ ಬಂದೆವು. ಇವತ್ತು ಬಯಲ್ಗಾಡಿ ಷರತ್ತು ಕೂಡ ಅದರಲ್ಲಿ ಒಂದು. ಇವತ್ತು ಇಷ್ಟೊಂದು ಉತ್ಸುಕ ಅಂತ ನೋಡಿದರೆ ಪ್ರತಿ ವರ್ಷ ಕೂಡ ಇದು ಹೆಮ್ಮಿಕೊಳ್ಬೇಕಂತ ಜನರ ಒಂದು ಉತ್ಸಾಹ. ಮತ್ತು ಇದರ ಆರ್ಗನೈಸೇಷನ್ ಕೂಡ ನಾವು ಇಲ್ಲದೆ ಕೂಡ ಇಲ್ಲಿ ಷರತ್ ಅಸೋಸಿಯೇಷನ್ ಎಕ್ಸಂಬ ಇರ್ಬೋದು, ಗರಾಡಿ ಇರ್ಬೋದು, ಮತ್ತು ಉಳಿದ ಕುರ್ಚಿ, ಕಾಗವಾಡ, ಅಥಣಿ, ಎಮ್ ಕನ್ಮಾಡಿ ಮತ್ತು ಹುಕ್ಕೇರಿ ಎಲ್ಲ ಲೋಕಸಭಾ ಕ್ಷೇತ್ರ ಎಲ್ಲ ಅಸೋಸಿಯೇಷನ್ ಕೂಡ ಎಲ್ಲರೂ ಒಂದಾಗಿ ಬಂದು ಈ ಒಂದು ಕ್ರೀಡೆಯನ್ನು ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಇಷ್ಟೊಂದು ಜನಸಾಗರ ಅಂದರೆ ಏನು ಒಂದು ವ್ಯವಸ್ಥಿತವಾಗಿ ಇಷ್ಟು ಜನರು ಇದ್ದರೂ ಕೂಡ ಯಾವುದೇ ಒಂದು ಯಂತ್ರ ಇಲ್ಲದೆ ವ್ಯವಸ್ಥಿತವಾಗಿ ಪಾರ ಬಿದ್ದಿದ್ದು ಅಂದ್ರೆ ಇದು ಬಹಳ ಒಂದು ಒಳ್ಳೆ ರೀತಿ ಒಂದು ಏನು ಆರ್ಗನೈಸ್ ಅಂತೀವಿ ಅನ್ಆರ್ಗನೈಸ್ ಇದ್ದರೂ ಕೂಡ ಆರ್ಗನೈಸ್ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ನಮ್ಮ ಸ್ಪರ್ಧೆ ಆಗಿದೆ. ಇದನ್ನು ನೋಡಲು ಕಣ್ ತುಂಬಿಕೊಂಡು ಬಹಳಷ್ಟು ಧನ್ಯವಾಗಬೇಕಂತ ನಾನು ಈಗಾಗಲೇ ಇದರ ಷರತ್ ಅಸೋಸಿಯೇಷನ್ ವತಿಯಿಂದ ಮೊದಲನೇ ಬಹುಮಾನ ಜನರಲ್ ಏನು ಒಂದು ಬಯಲ್ಗಾಡಿ ಷರತ್ ಇತ್ತು 11 ಲಕ್ಷ, ಅದೇ ಪ್ರಕಾರ ಬರೇ ಕರ್ನಾಟಕದಲ್ಲಿ ಬಯಲ್ಗಾಡಿಗೂ 5 ಲಕ್ಷ, ಅದೇ ಪ್ರಕಾರ ಇವತ್ತು ಕುದುರೆ ಗಾಡಿ
ಒಂದು ಕುದುರೆ ಗಾಡಿ ಅಂದರೆ ಒಂದು ಕರ್ನಾಟಕ ಮತ್ತು ಒಂದು ಜನರು, ಇದರಲ್ಲಿ ಕೂಡ 1,00,000 ಬಹುಮಾನಗಳನ್ನು ಈಗಾಗಲೇ ನೀಡಲಾಗಿದೆ. ಇದನ್ನೆಲ್ಲ ಕೂಡ ಒಳ್ಳೆಯ ರೀತಿಯಿಂದ ಇವತ್ತು ಸ್ಪರ್ಧೆಗಳಾಗಿದೆ. ಈಗಾಗಲೇ ಬಹುಮಾನಿತರೇ ಕೂಡ ಇದೇ ವೇದಿಕೆ ಮೇಲೆ ಆಗ್ತಾ ಇದ್ದಾರೆ. ಸರ್, ಎಷ್ಟು ಗಡಿ ಬಂದಿದೆ ಸರ್? ಅಂದರೆ ಸುಮಾರು ಯಾವ್ಯಾವ ಸುಮಾರು ಪ್ರತಿ ಕ್ಯಾಟಗರಿಯಲ್ಲಿ ಒಂದು 12 ಹಿಡಿದು ಒಂದು 18 ಗಾಡಿವರೆಗೆ ಈಗಾಗಲೇ ಬಂದವು. ಈ ಕರೆಕ್ಟ್ ಫಿಗರ್ ಅಂದರೆ ಇವತ್ತು ನಿನ್ನೆವರೆಗೆ ನೋಂದು, ಅದು ಕೂಡ ಇವತ್ತು ನೇರವಾಗಿ ಕೂಡ ಅವ್ರು ಬಂದು ಅಲ್ಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ನಮ್ಮ ಪಂಚ್ ಕಮಿಟಿ ಏನಂತೀವಿ ನಾವು, ಅಸೋಸಿಯೇಷನ್ ಅವರು, ಅವ್ರು ಎಲ್ಲ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೌದು, ಎಲ್ಲ ಕಡೆಯಿಂದ ಬಂದಾರೆ. ಇದರಲ್ಲಿ ನೋಡ್ರಿ, ಯಾರಿಗೇನು ಹೇಳೋದು ಕಾರಣ ಇಲ್ಲ. ಯಾರ್ಯಾರು ಎಲ್ಲಿ ಪ್ರೇಮಿಗಳು ಇರ್ತಾರೆ ಅಂದ್ರೆ ಬೈಲ್ಗಡ್ಡಿ ಷರತ್ತಿಯಲ್ಲಿ ನಡೆದ್ರೆ ಬೈಲ್ಗಡ್ಡಿ ಸೇರ್ತವ್ರು, ಕುಸ್ತಿನದಲ್ಲಿ ಕುಸ್ತಿ ಅದರ ಒಂದು ಅನ್ಯಾಯಗಳು, ಅಥವಾ ಕಬಡ್ಡಿ ನಡೆದ್ರೆ ಕಬಡ್ಡಿ ಅನ್ಯಾಯಗಳು, ಇಂಥವು ಎಲ್ಲೆಲ್ಲಿ ಯಾರ್ಯಾರಿಗೆ ಪ್ರೇಮಿಗಳು ಇದಾರೆ ಅವ್ರು ಎಲ್ಲಿಂದ ಕೂಡ ಬರ್ತಾ ಇದ್ದಾರೆ. ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಮೂಲೆ ಮೂಲೆ ನಮ್ಗೆ ಯಾರಿಗೂ ಎಲ್ಲಿಂದ ಬಂದಾರ ಅಂತ ಗೊತ್ತಾಗೋದು. ಅಂಥವ್ರೆಲ್ಲರ ಜನ ಕೂಡ ಎಲ್ಲಿ ನಿಲ್ತಾರೋ ಎಲ್ಲಿ ಬಿಡ್ತಾರೋ ಅಂತ ಬಿಟ್ಟರೆ ಸುಮಾರು 4 ಕಿಲೋಮೀಟ್ರ್ ಹೋಗಿ 4 ಕಿಲೋಮೀಟ್ರ್ ರಿಟರ್ನ್ ಮಾಡಿ ನಾವು ಈಗಾಗಲೇ 4 ಕಿಲೋಮೀಟರ್ ಬಂದು ನಾನು ಫಿಸಿಕಲ್ ಇಂಜಿನಿಯರ್ ಹೋಗಿ ಗಾಡಿಯಲ್ಲಿ ನೋಡಿ ಬಂದ ತಕ್ಷಣ ಪ್ರತಿ ಹೆಜ್ಜೆ ಹೆಜ್ಜೆ ಕೂಡ ಜನ 4 ಕಿಲೋಮೀಟರ್ವರೆಗೆ ಇತ್ತು. ಬ್ಯೂರೋ ರಿಪೋರ್ಟರ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.